ಸೋನುಳನ್ನ ಚಿಕ್ಕ ಹುಡುಗಿ ಅಂದುಕೊಳ್ಳುವ ಹಾಗೆ ಇಲ್ಲ. ಯಾಕಂದ್ರೆ ಆಗಾಗ ಬಹುದೊಡ್ಡ ಮಾತುಗಳು ಸೋನು ಬಾಯಿಂದ ಬರ್ತಾನೆ ಇರುತ್ತೆ. ಅದು ಕೆಲವೊಮ್ಮೆ ಬೀಪ್ ಸೌಂಡ್ ಹಾಕುವ ಮಾತುಗಳು ಬಂದ್ರೆ ಇನ್ನು ಕೆಲವು ಸಾರಿ ಇದ್ದ ಮನಸ್ಸುಗಳು ಹಾಳಾಗುವ ರೇಂಜ್ಗೂ ಕೂಡ ಮಾತುಗಳು ಬರ್ತವೆ. ಇಂದು ಮನೆಯಲ್ಲಿ ಸೋನು ಐ ಆಮ್ ನಾಟ್ ಚಿಕ್ಕ ಹುಡುಗಿ ಅಂತ ಗುಡುಗಿದ್ದಾರೆ. ಹೌದು, ಮನೆಯವರೆಲ್ಲರೂ ದೂರು ಆಗಾಗ ಒಂದೇ ಆಗಿತ್ತು. ಸೋನು ಅಡುಗೆಗೆ ಸಹಾಯ ಮಾಡಲ್ಲ, ಪಾತ್ರೆ ತೊಳೆಯಲ್ಲ ಅಂತ ಆರೋಪಿಸ್ತಿದ್ರು. ಇದು ಬಿಗ್ ಬಾಸ್ಗೂ ಗೊತ್ತಿತ್ತು. ಆದ್ರೆ ಇಂದು ಆ ಬಗ್ಗೆಯೇ ಬಿಗ್ ಬಾಸ್ ಊಟ್ನಲ್ಲಿ ಜನರ ಅಭಿಪ್ರಾಯವನ್ನ ಕೇಳಿತ್ತು. ಈ ವಾರ ಯಾರು ಅಡುಗೆ ಮಾಡಬೇಕು ಎಂಬ ಪ್ರಶ್ನೆ, ಅದಕ್ಕೆ ಊಟ್ನಲ್ಲಿ ಸೋನು ಮಾಡಬೇಕು ಎಂಬ ಉತ್ತರ ಕೂಡ ಬಂದಿದೆ. ಸೋನು ಏನೋ ತಿಂಡಿ ಅಡುಗೆ ಮಾಡಲು ಧೈರ್ಯದಿಂದ ಒಪ್ಪಿದ್ದಾರೆ. ಆದ್ರೆ ಸೋನು ಆಡುತ್ತಿದ್ದ ಅವಾಂತರ ಖಂಡಿತ ಯಾರಿಗೂ ನಂಬಿಕೆನೇ ಬರ್ತಿಲ್ಲ. ಆದ್ರೆ ಎಲ್ಲರೂ ನಮ್ಮ ಕತೆ ಮುಗಿಯಿತು ಅಂತ ಅಂದುಕೊಂಡಿದ್ದಾರೆ. ಅದರ ಜೊತೆಗೆ ಸೋನುಗೆ ತರಕಾರಿ ಕಟ್ ಮಾಡೋದಕ್ಕೆ ಸಹಾಯ ಮಾತ್ರ ಮಾಡಬೇಕು ಎಂಬುದಾಗಿತ್ತು. ಅಡುಗೆ ತಿಂಡಿ ಮಾಡುವ ಎಲ್ಲಾ ಅಧಿಕಾರ ಏನ್ ಮಾಡಬೇಕು ಎಂಬುದನ್ನ ಸೋನುವೇ ನಿರ್ಧರಿಸಬೇಕು ಎಂಬುದಾಗಿತ್ತು. ಹೀಗಾಗಿ ಮನೆಯವರೆಲ್ಲ ಸುಮ್ಮನೆ ಇದ್ರು. ಜೊತೆಗೆ ರಾಕೇಶ್ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಸೋನುಗೆ ಬರುತ್ತೆ ಮಾಡ್ತಾರೆ, ಯಾರು ಅವಳನ್ನ ಜಡ್ಜ್ ಮಾಡಬೇಡಿ ಅಂತ ಹೇಳಿದ್ರು. ಬಳಿಕ ಸೋನು ತನಗೆ ಬರುವ ಟೊಮ್ಯಾಟೊ ಗೊಜ್ಜು ಮತ್ತು ಅನ್ನ ಮಾಡಿದ್ರು. ಒಬ್ಬೊಬ್ಬರೇ ತಿಂಡಿ ಹಾಕಿಕೊಂಡು ತಿನ್ನುವಾಗ ಎಲ್ಲರೂ ಸೋನೂರನ್ನ ಹೊಗಳಿದ್ದಾರೆ. ಈ ಮಧ್ಯೆ ಸೋಮಣ್ಣ ಚೈತ್ರ ಮಾತನಾಡುವಾಗ, ಸೋನು ಒಂದು ಮಗು ತರ, ನನಗೂ ಇಷ್ಟವೇ, ಆದ್ರೆ ಯಾಕೆ ಮಾತನಾಡುವಾಗ ಸ್ವಲ್ಪ ಭಯ ಅಂತ ಚೈತ್ರ ಹೇಳಿದ್ದಾರೆ. ಸೋಮಣ್ಣ ಕೂಡ ಸೋನು ಇಷ್ಟ, ಆಕೆಗೆ ಡ್ರಾಮಾ ಎಲ್ಲಾ ಗೊತ್ತಿಲ್ಲ, ಮಾತನಾಡುವ ಸ್ಟೈಲೇ ಆ ರೀತಿ ಎಂದಿದ್ದಾರೆ. ಈ ಎಲ್ಲಾ ಮಾತುಕತೆಗಳು ಮುಗಿದ ಬಳಿಕ ಮಧ್ಯಾಹ್ನದ ಅಡುಗೆ ಮಾಡಬೇಕಾಗಿತ್ತು. ಅಡುಗೆಯನ್ನ ಸೋನುವೆ ನಿರ್ಧರಿಸಿದ್ಲು. ಅನ್ನ ಮತ್ತು ಬೇಳೆ ಸಾಂಬಾರ್ ಮಾಡಿದ್ರು. ಮಧ್ಯಾಹ್ನ ತಿಂದವರು ಕೂಡ ಸೇಮ್ ಶಬಾಸ್ ಗಿರಿಯನ್ನ ಕೊಟ್ಟಿದ್ರು. ಆಗ ರೂಪೇಶ್ ಎಲ್ಲಾ ಮಾಡಲು ಬಂದ್ರು, ಮಾಡ್ಬೇಕಾಗತ್ತೆ ಅಂತ ಡ್ರಾಮಾ ಮಾಡ್ತಿದ್ರಾ, ನೀವು ಒಮ್ಮೆ ಪಾತ್ರೆ ತೊಳೆಯುವುದನ್ನ ನಾನು ನೋಡ್ಬೇಕು ಎಂದಿದ್ದಾರೆ. ಇದಕ್ಕೆ ಸೋನು, ಹೇ ಸುಮ್ನೆ ಇರಪ್ಪ, ಜನ ಅದಕ್ಕೂ ಓಟ್ ಮಾಡಿ ಬಿಟ್ರು, ನೋಡಿ ಇಷ್ಟು ಚೆನ್ನಾಗಿ ಮಾಡಿದೀನಿ ಅಂತ ಎಲ್ರು ಮತ್ತೆ ಮತ್ತೆ ಕೇಳ್ಬೇಡಿ ಎಂದಿದ್ದಾರೆ. ಇನ್ನು ಮನೆಯವರಿಗೆಲ್ಲ ಸೋನು ಕೆಪಾಸಿಟಿ ಸದ್ಯ ಅರ್ಥವಾಗಿದೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಬೆಳಗ್ಗೆ ತಿಂಡಿ ಮಧ್ಯಾಹ್ನದ ಊಟವನ್ನ ಸೇಮ್ ಮನೆಯ ಊಟದ ರುಚಿಯಲ್ಲೇ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳಿದ್ದಾರೆ. ಇದರ ನಡುವೆ ಚೈತ್ರ, ಜಯಶ್ರೀ, ಸೋಮಣ್ಣ ಎಲ್ರು ಕುಳಿತು ಮಾತನಾಡುವಾಗ ಅಕ್ಷತಾ ವಿಚಾರವೂ ಬಂದಿದೆ. ಇದಕ್ಕೆ ಪ್ರತಿಕ್ರಿಯೆ ನೀಡುವ ಸೋನು, ಆಹಾ, ನಾನೇನ್ ಚಿಕ್ಕ ಹುಡುಗಿ ಅಲ್ಲಮ್ಮ, ದೊಡ್ಡವಳು, ಇನ್ನು 18 ವರ್ಷ ಏನಲ್ಲ, ಈಗ ನನಗೆ 23 ವರ್ಷ, ಎಲ್ಲವೂ ಅರ್ಥವಾಗತ್ತೆ ಅಂತ ಮಾಮೂಲಿಯಾಗಿ ಒರಟು ಸ್ಟೈಲ್ ನಲ್ಲಿಯೇ ಹೇಳಿದ್ದಾರೆ. ಸ್ನೇಹಿತರೆ, ಮತ್ತಷ್ಟು ಬಿಗ್ ಬಾಸ್ ನ ಅಪ್ಡೇಟ್ಸ್ಗಾಗಿ ತಪ್ಪದೇ ಈ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.